ರಾಜ್ಯದಲ್ಲಿ ಮುಂಗಾರು ಮಳೆ ತೀವ್ರಗೊಂಡಿದೆ ಜುಲೈ ಇಪ್ಪತ್ತ ಎರಡರವರೆಗೆ ರಾಜ್ಯದ ಕರಾವಳಿ ಮತ್ತು ಮಲೆನಾಡು ಜಿಲ್ಲೆಗಳಲ್ಲಿ ತೀವ್ರ ಸ್ವರೂಪದ ಭಾರೀ ಮಳೆಯಾಗುವ ಎಚ್ಚರಿಕೆಯನ್ನು ಹವಾಮಾನ ಇಲಾಖೆ ಕೊಟ್ಟಿದೆ ನಾಳೆ ಬೆಳಗ್ಗೆ ಎಂಟು ಮೂವತ್ತರವರೆಗೆ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಉಡುಪಿ ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಈ ಜಿಲ್ಲೆಗಳಲ್ಲಿ ರೆಡ್ ಅಲರ್ಟನ್ನು ಘೋಷಣೆ ಮಾಡಲಾಗಿದೆ ಕೊಡಗು ಜಿಲ್ಲೆಯಲ್ಲಿ ಆರೆಂಜ್ ಅಲರ್ಟನ್ನು ಘೋಷಣೆ ಮಾಡಲಾಗಿದೆ ಬೆಳಗಾವಿ ಧಾರವಾಡ ಹಾಸನ ಯಾದಗಿರಿ ಕಲಬುರಗಿ ಮತ್ತು ಬೀದರ್ ಜಿಲ್ಲೆಯಲ್ಲಿ ಯೆಲ್ಲೋ ಅಲರ್ಟನ್ನು ಘೋಷಣೆ ಮಾಡಲಾಗಿದೆ ನಾಳೆ ಬೆಳಗ್ಗೆ ಎಂಟು ಮೂವತ್ತರವರೆಗೆ ಇನ್ನು ನಾಳೆ ಬೆಳಗ್ಗೆ ಎಂಟು ಮೂವತ್ತರಿಂದ ನಾಡಿದ್ದು ಬೆಳಗ್ಗೆ ಎಂಟು ಮೂವತ್ತರವರೆಗೆ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಉಡುಪಿ ಶಿವಮೊಗ್ಗ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಎಗ್ಗೇನ್ ರೆಡ್ ಅಲರ್ಟನ್ನು ಘೋಷಣೆ ಮಾಡಲಾಗಿದೆ ಕೊಡಗು ಜಿಲ್ಲೆಯಲ್ಲೂ ಕೂಡ ರೆಡ್ ಅಲರ್ಟನ್ನು ಘೋಷಣೆ ಮಾಡಲಾಗಿದೆ ನಾಳೆಯಿಂದ ನಾಡಿದ್ದು ಬೆಳಗ್ಗೆ ಎಂಟು ಮೂವತ್ತರವರೆಗೆ ಜೊತೆಗೆ ಹಾಸನ ಹಾವೇರಿ ಧಾರವಾಡ ಬೆಳಗಾವಿ ಮತ್ತು ಯಾದಗಿರಿ ಜಿಲ್ಲೆಯಲ್ಲಿ ಯೆಲ್ಲೋ ಅಲರ್ಟನ್ನು ಘೋಷಣೆ ಮಾಡಲಾಗಿದೆ ಇನ್ನು ಜೂನ್ ಇಪ್ಪತ್ತ ಒಂದನೆಯ ತಾರೀಕು ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಆರೆಂಜ್ ಅಲರ್ಟನ್ನು ಘೋಷಣೆ ಮಾಡಲಾಗಿದೆ ಕೊಡಗು ಮತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಯೆಲ್ಲೋ ಅಲರ್ಟನ್ನು ಘೋಷಣೆ ಮಾಡಲಾಗಿರುವಂಥದ್ದು ಸೊ ಭಾರೀ ಮಳೆಯ ಎಚ್ಚರಿಕೆಯನ್ನು ಹವಾಮಾನ ಇಲಾಖೆ ಕೊಟ್ಟಿದೆ ಹೀಗಾಗಿ ವೀಕೆಂಡಿಗೆ ಕರಾವಳಿ ಜಿಲ್ಲೆಗಳು ದಕ್ಷಿಣ ಕನ್ನಡ ಅಥವಾ ಉಡುಪಿ ಉತ್ತರ ಕನ್ನಡ ಜಿಲ್ಲೆಗಳು ಶಿವಮೊಗ್ಗ ಕೊಡಗು ಮತ್ತು ಚಿಕ್ಕಮಗಳೂರು ಅಥವಾ ಮೈಸೂರು ಭಾಗದಲ್ಲಿ ಈ ಭಾಗದಲ್ಲಿ ಯಾರಾದರೂ ವೀಕೆಂಡ್ ಟ್ರಿಪ್ಪಿಗೆ ಅಂತ ಏನಾದರೂ ಪ್ಲ್ಯಾನ್ ಮಾಡಿದರೆ ದಯವಿಟ್ಟು ಕ್ಯಾನ್ಸಲ್ ಮಾಡಿ ಆ ಪರಿಪ್ರಮಾಣದಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆ ಆಗ್ತಿರುವಂಥದ್ದು ಕರ್ನಾಟಕ ನೈಸರ್ಗಿಕ ವಿಪತ್ತು ನಿರ್ವಹಣಾ ಕೇಂದ್ರ ಕೊಟ್ಟಿರುವಂತಹ ಮಾಹಿತಿಯ ಪ್ರಕಾರ ಜುಲೈ ಒಂದರಿಂದ ಜುಲೈ ಹತ್ತೊಂಬತ್ತರವರೆಗೆ ದಕ್ಷಿಣ ಒಳನಾಡು ಜಿಲ್ಲೆಗಳಲ್ಲಿ ಅರುವತ್ತ ನಾಲ್ಕು ಮಿಲಿಮೀಟರ್ ಮಳೆಯಾಗಿದೆ ವಾಡಿಕೆಯ ಮಳೆ ಆಗ್ತಾ ಇದ್ದಿದ್ದು ಜುಲೈ ಒಂದರಿಂದ ಜುಲೈ ಹತ್ತೊಂಬತ್ತರವರೆಗೆ ನಲವತ್ತಾರು ಮಿಲಿಮೀಟರ್ ಅಂದರೆ ಶೇಕಡ ಮೂವತ್ತೊಂಬತ್ತರಷ್ಟು ಮಳೆ ಹೆಚ್ಚಳ ಆಗಿದೆ ಉತ್ತರ ಒಳನಾಡು ಭಾಗದಲ್ಲಿ ಎಪ್ಪತ್ತ ಒಂಬತ್ತು ಮಿಲಿಮೀಟರ್ ಮಳೆಯಾಗಿದೆ ವಾಡಿಕೆಯ ಮಳೆ ಇದ್ದಿದ್ದು ಅರುವತ್ತ ಏಳು ಮಿಲಿಮೀಟರ್ ಇನ್ನು ಮಲೆನಾಡು ಭಾಗದಲ್ಲಿ ಐನೂರ ನಲವತ್ತ ನಾಲ್ಕು ಮಿಲಿಮೀಟರ್ ಮಳೆಯಾಗಿದೆ ಮುನ್ನೂರ ಎಪ್ಪತ್ತು ಮಿಲಿಮೀಟರ್ ವಾಡಿಕೆಯ ಮಳೆ ಆಗ್ತಿತ್ತು ಹೇಳಿದ್ರೆ ಶೇಕಡ ನಲವತ್ತ ಏಳರಷ್ಟು ಅಧಿಕ ಮಳೆಯಾಗಿರುವಂಥದ್ದು ಉತ್ತರ ಒಳನಾಡು ಭಾಗದ ಸಾರಿ ಮಲೆನಾಡು ಭಾಗದಲ್ಲಿ ನಲವತ್ತ ಏಳರಷ್ಟು ಅಧಿಕ ಮಳೆಯಾಗಿದೆ ಶೇಕಡ ನಲವತ್ತ ಏಳರಷ್ಟು ಕಳೆದ ಹತ್ತೊಂಬತ್ತು ದಿನಗಳ ಅಂತರದಲ್ಲಿ ಕರಾವಳಿ ಜಿಲ್ಲೆಯಲ್ಲಿ ಏಳ್ನೂರ ಆರು ಮಿಲಿಮೀಟರ್ ವಾಡಿಕೆಯ ಮಳೆ ಆಗ್ತಾ ಇತ್ತು ಆದರೆ ಈ ಬಾರಿ ಸಾವಿರದ ನೂರ ಐವತ್ತ ಒಂಬತ್ತು ಮಿಲಿಮೀಟರ್ ಮಳೆಯಾಗಿದೆ ಅಂದರೆ ಶೇಕಡ ಅರುವತ್ತ ಒಂ ಶೇಕಡ ಅರುವತ್ತ ನಾಲ್ಕರಷ್ಟು ಮಳೆಯ ಪ್ರಮಾಣ ಹೆಚ್ಚಳಾಗಿರುವಂಥದ್ದು ಶೇಕಡ ಅರುವತ್ತ ನಾಲ್ಕರಷ್ಟು ಇನ್ನು ಜುಲೈ ಒಂದರಿಂದ ಜುಲೈ ಹತ್ತೊಂಬತ್ತರವರೆಗೆ ವಾಡಿಕೆಯ ಮಳೆ ಆಗ್ತಾ ಇದ್ದಿದ್ದು ರಾಜ್ಯದಲ್ಲಿ ಮುನ್ನೂರ ಅರವತ್ತೈದು ಮಿಲಿಮೀಟರ್ ಬಟ್ ನಾಲ್ಕುನೂರ ನಲ್ವತ್ತ ಏಳು ಮಿಲಿಮೀಟರ್ ಮಳೆಯಾಗಿದೆ ಶೇಕಡ ಇಪ್ಪತ್ತ ಎರಡರಷ್ಟು ಪರ್ಸೆಂಟ್ ಅಧಿಕ ಮಳೆಯಾಗಿರುವಂಥದ್ದು ಸೊ ರಾಜ್ಯದಲ್ಲಿ ಮಳೆ ತೀವ್ರ ಸ್ವರೂಪದಲ್ಲಿ ನಡೀತಾ ಇದೆ ಹಲವು ಭಾಗಗಳಲ್ಲಿ ಹಲವು ಭಾಗಗಳಲ್ಲಿ ವಿಶೇಷವಾಗಿ ಕೊಡಗು ಉತ್ತರ ಕನ್ನಡ ಹಾಸನ ಜಿಲ್ಲೆ ಹಾಸನ ಜಿಲ್ಲೆಯ ಚಿ ಸಕಲೇಶ್ಪುರ ಭಾಗ ಚಿಕ್ಕಮಗ್ಳೂರು ಜಿಲ್ಲೆಯ ಹಲವು ಕಡೆಗಳಲ್ಲಿ ಭೂಕುಸಿತಗಳಾಗಿದೆ ಹಾಗಾಗಿ ದಯವಿಟ್ಟು ವೀಕೆಂಡ್ ಟ್ರಿಪ್ನ ಪ್ಲ್ಯಾನ್ ಏನಾದರೂ ಮಾಡಿದರೆ ದಯವಿಟ್ಟು ರದ್ದು ಮಾಡಿ ಆ ಪರಿಪ್ರಮಾಣದಲ್ಲಿ ಮಳೆ ಆಗ್ತಿದೆ ನೋಡಿ ಮಲೆನಾಡು ಭಾಗದಲ್ಲೇ ಶೇಕಡ ನಲವತ್ತ ಏಳರಷ್ಟು ಅಧಿಕ ಆಗಿರುವಂಥದ್ದು ಕಳೆದ ಹತ್ತೊಂಬತ್ತು ದಿನಗಳ ಹೋಲಿಕೆಯನ್ನು ಮಾಡಿದ್ರೆ ಅದರಲ್ಲೂ ವಿಶೇಷವಾಗಿ ಕಳೆದ ಎರಡು ಮೂರು ದಿನಗಳಿಂದ ರೆಡ್ ಅಲರ್ಟೇ ಇದೆ ಮಲೆನಾಡು ಮತ್ತು ಕರಾವಳಿ ಭಾಗದ ಜಿಲ್ಲೆಗಳಲ್ಲಿ ಸೊ ಆದಷ್ಟು ಮಲೆನಾಡು ಮತ್ತು ಕರಾವಳಿ ಭಾಗಕ್ಕೆ ಯಾರೆಲ್ಲ ಟ್ರಿಪ್ ಹೋಗುವಂಥ ಪ್ಲ್ಯಾನನ್ನು ಮಾಡಿದ್ರಿ ಅವರು ಆದಷ್ಟು ಅದನ್ನು ಮುಂದೂಡುವಂಥದ್ದು ಒಳ್ಳೆಯದು ಇಲ್ಲದಿದ್ದರೂ ಹೋಗಿ ಮಳೆಯಲ್ಲಿ ಸಿಕ್ಕಾಕ್ಕೊಳ್ಬೇಕಾಗತ್ತೆ ಪ್ರವಾಹದಲ್ಲಿ ಸಿಕ್ಕಾಕ್ಕೊಳ್ಬೇಕಾಗತ್ತೆ ಹಲವು ಕಡೆ ಭೂಕುಸಿತ ಕೂಡ ಆಗ್ತಾ ಇದೆ ರಸ್ತೆ ಸಂಚಾರಕ್ಕೆ ಅಡ್ಡಿ ಆಗ್ತಾ ಇದೆ ಹೆದ್ದಾರಿಗಳಲ್ಲಿ ಬಂದಾಗ್ತಿದೆ ಮರಗಳು ಬಿದ್ದು ಭೂಕುಸಿತವಾಗಿ ಹೀಗಾಗಿ ಸಾಧ್ಯವಾದಷ್ಟು வீக்கெண்ட் போஸ்ட் போன் மாடி இன் கேஸ் கடை ஓகோதாக்